ನಾನು ನಿಮ್ಮಿಬ್ರಿಗೆ ಆಗತ್ತೆ ಅಂತ ತಗೊಂಡ್ಬಂದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಕ್ಕ? ಸಮುದ್ರ ನೋಡಿದ್ಯಾ? ಹ್ಞೂ ನೋಡ್ದೆ ಕಣೆ. ಈ ಸಲ ಯಾವ್ಯಾವ ಸೀರೆ ಕೊಟ್ಟಿದ್ರು, ಯಾವ್ಯಾವ ಬಣ್ಣದ್ದು ಎಲ್ಲ ಇವಾಗಲೇ ಕೇಳ್ಬಿಟ್ರೆ ತಡಿಯೇ, ಆಮೇಲೆ ಇಂದ ಮಾತಾಡ್ಕೊಳ್ಳಿರಂತೆ. ನಿಮ್ಮಪ್ಪ ಇಲ್ಲಿ ಮಲಗಿದಾರಮ್ಮ? ಮಲಗಿದಾರ ಇಷ್ಟೊತ್ತಲ್ಲಿ? ಪೂಜೆಗೆ ದೇವಸ್ಥಾನಕ್ಕೆ ಎಲ್ಗೂ ಹೋಗ್ಲಿಲ್ವೇ? ಇಲ್ಲಮ್ಮ ಎಲ್ಗೂ ಹೋಗ್ಲಿಲ್ಲ. ಯಾಕೆ? ಅಪ್ಪಂಗೆ ಮೊನ್ನೆ ತುಂಬಾ ಜ್ವರ ಇತ್ತು. ಜ್ವರನೇ? ಅಯ್ಯೋ ದೇವ್ರೇ. ಏನಂದ್ರೆ ನಿದ್ದೆ ಬಂದಿದ್ಯೆ? ನಾನು ಕಮಲು. ಬಂದ್ರ ಏನೋ ತೊಂದರೆ ಆಗಿಲ್ಲ ತಾನೆ? ನಮ್ಗೇನು ತೊಂದರೆ ಆಗಿಲ್ಲ. ನಿಮಗೆ ಜ್ವರ ಬಂದಿತ್ತಂತೆ? ಬಂದಿತ್ತು, ಹೋಯ್ತು, ಈಗೇನಿಲ್ಲ. ಒಂದೆರಡು ಸಹ ಆರಾಮವಾಗಿರಿ ಅಂದರು ಡಾಕ್ಟ್ರು. ಹಾಗೆ ವಿಶ್ರಾಂತಿ ತಗೋತಿದ್ದೆ. ಅವ್ರ ಕೆಲಸ ಮಾಡಿಕೊಟ್ಟೆನಮ್ಮ? ಹ್ಞೂನಪ್ಪ ಮಾಡಿಕೊಟ್ಟೆ. ಸತ್ಯ ಸುಲಭವಾಗೇ ಇತ್ತು. ಬಣ್ಣದ ಸೀರೆ ಉಟ್ಕೊಂಡು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಕೂತ್ಕೊಳ್ಳೋದು ಅಷ್ಟೇ, ಇನ್ನೇನು ಇರಲಿಲ್ಲ. ಒಂದು ಕ್ಷಣ ಬರುತ್ತಂತೆ, ಅದಕ್ಕೆ ಅದು ಎಷ್ಟೊತ್ತು ಶೂಟಿಂಗ್ ಮಾಡಿದ್ರು ಅಂತೀರಾ? ಅವರ ವೃತ್ತಿ. ಸದ್ಯ ನಿಮಗೇನು ತೊಂದರೆ ಆಗದಾಗ ಆರಾಮಾಗಿ ವಾಪಸ್ ಬಂದ್ರಲ್ಲ, ಕುಡಿದ ನೀರು ಅಲ್ಲಾಡ್ದೆ ಕರ್ಕೊಂಬಂದು ಬಿಟ್ಟೋದ್ರು. ಅಲ್ಲಿ ಎಲ್ಲ ಅನುಕೂಲನೂ ಇತ್ತು ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಭಟ್ರ ಕೈಲಿ ಅಡುಗೆ ಮಾಡಿಸ್ತಾ ಇದ್ರು, ಒಳ್ಳೆ ಮನೆ ಊಟ ಇದ್ದಾಗೆ ಇರ್ತಿತ್ತು. ನನಗೆ ಮಾತ್ರ ಊಟ ಕೂತಾಗೆಲ್ಲ ನಿಮ್ಗಳದೇ ಯೋಚನೆ. ಇಲ್ಲಿ ಏನು ಮಾಡಿಕೊಂಡ್ರು ಬಿಟ್ಟರು ಇದೇ ಚಿಂತೆ ಮಾಡ್ತಾ ಇರ್ತಿದ್ದೆ. ನಾವು ಅಡುಗೆನೆ ಮಾಡ್ಕೊಳ್ಳಿಲ್ಲ ಅಮ್ಮ, ಎರಡು ದಿನನೂ ವಿದ್ಯಾನೇ ಅಡುಗೆ ಮಾಡಿದ್ಲು. ವಿದ್ಯೆ ಮಾಡಿದ್ಲೆ? ಯಾಕೆ? ಆ ವಿಚಾರ ಎಲ್ಲ ಆಮೇಲೆ ಮಾತಾಡೋಣ. ಅಲ್ಲ ನಿಮಗೆ ಜ್ವರ ಬಂತಲ್ಲ, ಏನು ಆಹಾರ ತಗೋತಾ ಇದ್ರಿ? ಗಂಜಿ ಹಾಲು. ಈ ಜ್ವರ ಯಾಕೆ ಬಂತು ಅಂತೀನೀಗ? ತಣ್ಣೀರಲ್ಲಿ ಸ್ನಾನ ಏನಾದ್ರು ಮಾಡಿದ್ರೇನು? ನೀನೇನೋ ಒಲೆಗೆ ಹೊರಟಾಕು ಅಂತ ಹೇಳಿದ್ದೆ, ನಂಗೆ ಮರ್ತೋಯ್ತು. ಅವ ತಪ್ಪ ಪೂಜೆಗೆ ಬೇಗ ಹೊರಟಿದ್ರು, ಬಿಸಿನೀರಿರಲ್ಲ ಅಂತ ಹೇಳಿ ತಣ್ಣೀರೇ ಮಾಡ್ಕೊಂಡು ಹೋದ್ರು. ನನ್ನನ್ನು ಒಲೆ ಮೇಲೆ ಕಾಯಿಸು ಅಂತ ಹೇಳಿದ್ರು, ಆದರೆ ಒಲೆನೇ ಹತ್ಕೊಳ್ಳಿಲ್ಲಮ್ಮ. ಸ್ವಲ್ಪ ಸೀಮೆಣ್ಣೆ ಹಾಕೋಣ ಅಂತ ಬಾಟ್ಲು ತಗೊಂಡೆ, ಬಾಟ್ಲು ಕೈ ಜಾರ್ಪಿತ್ತು, ಒಡೆದೋಯ್ತು ಅಮ್ಮ. ಅಪ್ಪಂಗೆ ಜ್ವರ ಬರೋಕ್ಕೆ ನಾವಿಬ್ಬರೇ ಕಾರಣ. ಅಲ್ಲ ಮೂರು ದಿನ ಬಿಟ್ಟು ಹೋದರೆ ಅವ್ರಿಗೆ ಜ್ವರ ಬರ್ಸಿದ್ದೀರಲ್ಲ, ಇನ್ಮೇಲೆ ಮಾತ್ರ ಯಾವತ್ತೂ ನಿಮ್ಮನ್ನು ನಂಬ್ಕೊಂಡು ಮನೆ ಬಿಟ್ಟು ಹೋಗಲ್ಲ. ಹೋಗಲಿ ಬಿಡ, ಅವ್ರನ್ನ ಯಾಕೆ ಅಂತೀಯ? ಅವತ್ತು ನನಗೆ ಸರಿಯಾದ ಹೊತ್ತಿಗೆ ಎಚ್ಚರ ಆಗಲಿಲ್ಲ. ಪಾಪ ಹುಡುಗರು. ಏನ್ ಹುಡುಗರು, ನಾವು ಇವ್ರುಗಳ ವಯಸ್ಸೊತ್ತಿಗೆ ಸಂಸಾರ ಮಾಡ್ಕೊಂಡಿರ್ಲಿಲ್ವೇ? ನೀನು ಮೊದಲನೇ ಸರಿ ನಮ್ಮ ಮೇಲೆ ಮನೆ ಬಿಟ್ಟು ಹೊರಗಡೆ ಹೋಗಿದ್ದೀಯ, ನನಗೆ ದಿಕ್ಕು ತೋರಿಸಿದಾಗ ಆಗಿತ್ತು. ಇರಲೇ, ಬೇಗ ಸ್ನಾನ ಮಾಡಿ ಬಂದು ಊಟ ಮಾಡಿ. ವಿದ್ಯಾಗಳು ನಿಮಗೂ ಅಡುಗೆ ಮಾಡಿಸಿದ್ದೀನಿ, ಆಯಾಸ ಆಗಿದೆ, ಊಟ ಮಾಡಿ ವಿಶ್ರಾಂತಿ ತಗೊಳ್ರಿ.